ಆಯ್ತಾ? ಇಟ್ ಈಸ್ ನಾಟ್ ಯುವರ್ ಡ್ಯೂಟಿ ಟು ಬಿ ಅ ಫ್ರೆಂಡ್, ಇಟ್ ಈಸ್ ಯುವರ್ ಡ್ಯೂಟಿ ಟು ಬಿ ಅ ಪೇರೆಂಟ್. ತಾಯಿ ತಂದೆ ಆಗೋದು ಒಂದು ಧರ್ಮ ಅಂತಾನೆ ತಗೋಬೇಕು. ಯಾಕಂದ್ರೆ ಫ್ರೆಂಡ್ಸ್ ಬೇರೆ ತರ ಹೆಲ್ಪ್ ಮಾಡ್ತಾರೆ. ಟ್ರೂ. ತಂದೆ ತಾಯಿ ಯಾಕಂದ್ರೆ ಜೀವನ ನೋಡಿರ್ತಾರೆ, ಕಷ್ಟ ಸುಖ ನೋಡಿರ್ತಾರೆ, ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾರೆ, ಅವರ ಶ್ರೇಯಸ್ಸನ್ನು ಯೋಚನೆ ಮಾಡ್ಬೇಕಾಗತ್ತೆ. ಪ್ರೇಯಸ್ಸು ಶ್ರೇಯಸ್ಸು ಅಂತ ಹೇಳ್ತೀವಿ ನೋಡಿ, ಮಗುಗೆ ಇಷ್ಟ ಆಗಿರೋದೆಲ್ಲ ಪ್ರೇಯಸ್ಸು, ಒಳ್ಳೇದಾಗ್ಬೇಕಾದ್ರೆಲ್ಲ ಶ್ರೇಯಸ್ಸು ಅಂತ ಹೇಳ್ತೀವಿ. ಸೊ ಬರೀ ಇಷ್ಟ ಆಗಿರೋದನ್ನೇ ನಾವು ಅವ್ರು ಹೇಳ್ದಂಗೆ ನಾವು ಒಂಥರ ಮಂಗಗಳ ತರ ಕುಣಿಬೇಕಾಗಿಲ್ಲ. ಎಸ್ ಎಸ್, ನಾನು ಮಾತಾಡ್ತೀನಿ, ನಾನು ಇದ್ರ ಬಗ್ಗೆ ಮಾಹಿತಿನ ಪಡ್ಕೊಳ್ತೀನಿ ನಿಮ್ಮಿಂದ. ನಮ್ಮ ನೆಕ್ಸ್ಟ್ ಕಾಲ್ ರೆಡಿ ಇದ್ದಾರೆ, ಬೆಂಗಳೂರಿನಿಂದ ಕೊಟ್ರೇಶ್ ಅವರು ಕರೆ ಮಾಡಿದ್ದಾರೆ. ಕೊಟ್ರೇಶ್ ಅವರೇ, ನಿಮ್ಮ ಪ್ರಶ್ನೆಯನ್ನ ನೇರವಾಗಿ ಕೇಳಿ. ಹಲೋ ಮೇಡಮ್, ನಮಸ್ಕಾರ ಮೇಡಮ್. ಹೇಳಿ ಕೊಟ್ರೇಶ್ ಅವರೇ. ಮೇಡಮ್ ಅವರೇ, ನನ್ನ ಮಗ ಈಗ ಯು ಕೆ ಜಿ ಹಾಕಿದ್ವಿ ಮೇಡಮ್. ನಮಸ್ಕಾರ ಮೇಡಮ್. ನನ್ನ ಮಗ ಯು ಕೆ ಜಿ ಹಾಕಿದ್ವಿ, ಅವನು ಸ್ವಲ್ಪ ಟೀಚರ್ ತಲೆಗೆ ಹೊಡೆದನಂತೆ, ಹೊಡೆದ್ಬಿಟ್ಟಾರಂತ ಹೇಳ್ಬಿಟ್ಟು ಭಯ ಬಿದ್ದು ಅವನು ಸ್ಕೂಲ್ಗೆ ಹೋಗ್ಬಿಟ್ಟೆ ಮೇಡಮ್ ಅವರೇ. ಅದಕ್ಕೆ ಅವನಿಗೆ ಪ್ರೆಷರ್ ಕೊಡೋದು ಬೇಡ ಅಂತ ಹೇಳಿ ಸ್ವಲ್ಪ ಮೊದಲೇ ಹುಟ್ಟಿದ್ಲೇನೆ ಹುಷಾರಿದ್ದಾರೆ ಮೇಡಮ್ ಅವರೇ. ಅದಕ್ಕೋಸ್ಕರ ಅವ್ನಿಗೆ ಪ್ರೆಷರ್ ಹಾಕೋದು ಬೇಡ ಅಂತ ಹೇಳಿ ನಾವು ಬೇಡ ಮನೆಯಲ್ಲಿ ಇದ್ಬಿಡು ಅಂತ ಹೇಳಿ ಮನೇಲೆ ಇರ್ಕೊಂಡಿ ಮೇಡಮ್ ಅವರೇ. ಅವನಿಗೆ ಹೆಚ್ಚಿಗೆ ಲವ್ ಮಾಡಿದ್ರೆ ಒಂದು ಲೆವೆಲ್ಗೆ ನಾವು ಹೇಳ್ದಂಗೆ ಕೇಳ್ತಾನೆ ಮೇಡಮ್ ಅವರೇ. ಆದ್ರೆ ಅವನು ಒಂದೊಂದ್ ಟೈಮ್ ಒಂದೇ ತರ ಅವನಿಗೆ ಪ್ರೆಷರ್ ಹಾಕಕ್ ಬರಲ್ಲ ಮೇಡಮ್ ಅವ್ರೆ. ಒಂದ್ ಸ್ವಲ್ಪ ಟ್ಯಾಚ್ ಕೊಟ್ಟೆ ಏನು ಕಲಿಯೋದಲ್ಲ ಮೇಡಮ್ ಅವ್ರೆ, ಇವತ್ತಿಗೆ ಬರೀ ಆಟ 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 ಅಂತಾನೆ, ಒಂದ್ ಚೂರು ಆರ್ನ ಅಕ್ಷರ ಕಲಿಯೋದಿಲ್ಲ. ನೋಡಿದ್ರೆ ನೋಡಿ ಏನ್ ಬೇಕಾದ್ರೂ ಬರೀತಾನೆ ಮೇಡಮ್ ಅವ್ರೆ, ಆದ್ರೆ ಸ್ವಂತ ಬರೆಯಪ್ಪ ಅಂದ್ರೆ ಬರೆಯೋದಿಲ್ಲ ಮೇಡಮ್. ನಾನು ಒಂದ್ ಸ್ವಲ್ಪ ಯಾವ ತರ ನಾವು ಟ್ರೀಟ್ಮೆಂಟ್ ಕೊಡ್ಬೇಕು ನೀವು ಒಂದ್ ಸ್ವಲ್ಪ ನಮ್ಗೆ ಮಾಹಿತಿ ಕೊಡಿ. ಇವಾಗ ಮಗು ಎಷ್ಟು ವಯಸ್ಸು ಅಂದ್ರಿಪ್ಪ ಈಗ ಮೇಡಮ್? ಐ 5 ಇಯರ್ ಕ್ಲೋಸ್ ಆಗಿ 6 ಇಯರ್ ರನ್ನಿಂಗ್ ಮೇಡಮ್. 5 ಇಯರ್ 6 ಇಯರ್ಸ್ ಆಗ್ತಿದ್ಯಾ? ಓಕೆ, ಒಂದ್ ಕೆಲಸ ಹೇಳ್ತೀನಿ. ಇವಾಗ ಸ್ವಲ್ಪ ಕರೋನಾ ಭಯ ಇರೋದ್ರಿಂದ ಇಟ್ಸ್ ಇಮಿಡಿಯೇಟ್ ಆಗಿ ಮಾಡಕ್ ಆಗಲ್ಲ, ಬಟ್ ಸ್ವಲ್ಪ ಇವಾಗ ಪೀಡಿಯಾಟ್ರಿಷಿಯನ್ಸ್ ಸ್ವಲ್ಪ ಬಿಡುವಾಗಿರ್ತಾರಲ್ವಾ, ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸ್ ಅಂತ ಮಾಡ್ತಾರೆ ಮಗುಗೆ, ಅದರ ಬೆಳವಣಿಗೆ ಸರಿಯಾಗಿದೆ. ಯಾಕೆಂದ್ರೆ ಅಷ್ಟೊಂದು ಅತಿ ಕೋಪ ಆಗಲಿ ಅಥವಾ 5-6 ವರ್ಷಕ್ಕೆ ಮಾಡುವಂತಹ ಏನು ಮೈಲ್ ಸ್ಟೋನ್ಸ್ ಅಂತ ಹೇಳ್ತೀವಿ, ಅದು ಮಾಡ್ತಾ ಇದೆಯಾ ಇಲ್ವಾ ಅಂತ ಅವ್ರು ಚೆಕ್ ಮಾಡಬೇಕಾಗತ್ತೆ. ನೀವು ಒಳ್ಳೆ ಪೀಡಿಯಾಟ್ರಿಷನ್ ಹತ್ರ ಒಂದ್ಸಲ ಕೂಲಂಕುಷವಾಗಿ ಪರೀಕ್ಷೆ ಮಾಡಿಸ್ಬೇಕಾಗತ್ತೆ ಸರ್. ಓಕೆ, ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಚಿಕ್ಕಮಗಳೂರಿನಿಂದ ಪದ್ಮರಾಜನ್ ಅವರು ಕರೆ ಮಾಡಿದ್ದಾರೆ. ಪದ್ಮರಾಜ್ ಅವರೇ ನಮಸ್ತೆ, ನೇರವಾಗಿ ಪ್ರಶ್ನೆ. ನಮಸ್ತೆ ಮೇಡಮ್. ಅದೇ ತುಂಬಾ ಆಟಾಡ್ತಾರೆ ಮೇಡಮ್, ಅದೇ ಒಂದು ಸಮಸ್ಯೆ ಬಿಡಿದ್ ನಮಗೆ. ಇನ್ನೊಮ್ಮೆ ಹೇಳಿ. ಪಬ್ಜಿ ಅಂತ ಇದಾಗಿದೆ ಮೇಡಮ್, ಅದನ್ನೇ ತುಂಬಾ ಆಟಾಡ್ತಾರೆ ಮಕ್ಕಳು. ಓಕೆ ಓಕೆ ಓಕೆ, ಹಂಗಾಗಿ ಅದೇ ನಮ್ಗೆ ದೊಡ್ಡ ಸಮಸ್ಯೆ ಆಗಿದೆ ಮೇಡಮ್ ಅವರೇ. ಪಬ್ಜಿ, ಹೌದು ಸರ್, ಇದು ಆಕ್ಚುಲಿ ಅನ್ಫಾರ್ಚುನೇಟ್. ಎಷ್ಟು ವಯಸ್ಸು ಮಕ್ಕಳಿಗೆ, ಎಷ್ಟು ವಯಸ್ಸಿಗ? 20 ಮೇಡಮ್. 20 ಇಯರ್ಸ್. ಸ್ವಲ್ಪ ಏನಾಗತ್ತೆ ಅಂದ್ರೆ, ಆಕ್ಚುಲಿ ನೋಡಿದ್ರೆ ನೀವು ನಿಮ್ಹಾನ್ಸ್ ಅಂತಿದೆಯಲ್ಲ, ನಿಮ್ಹಾನ್ಸ್ ಅಲ್ಲಿ ಡಿ ಅಡಿಕ್ಷನ್ ಸೆಂಟರ್ಸ್ ಇದೆ ಸರ್. ಈಗ ಡಿ ಅಡಿಕ್ಷನ್ ಸೆಂಟರ್ಸ್ ಅಂತ ಇದೆ, ಅದಕ್ಕೆ ಸ್ಪೆಷಲಿಸ್ಟ್ ಇದ್ದಾರೆ. ಈ ತುಂಬಾ ಮೊಬೈಲ್ ಅಡಿಕ್ಷನ್ನು, ಈ ಥರ ಇಂಟರ್ನೆಟ್ ಅಡಿಕ್ಷನ್ನು ಅಂಥವ್ರಿಗೆ ಕೂಲಂಕುಷವಾಗಿ ಪರೀಕ್ಷೆ ಮಾಡಿ ಅವರಿಗೆ ಉಪಯೋಗ ಆಗುವಂತಹ ಟ್ರೀಟ್ಮೆಂಟ್ಗಳು ಕೊಡ್ತಾರೆ ಸರ್. ಓಕೆ, ಈಗ ಡಾಕ್ಟರ್ ಸಂಜಯ್ ಕುಮಾರ್ ಅವರು, ಈಗ ನೀವು ಅಲ್ಲಿ ಅವ್ರನ್ನ ಒಂದ್ಸಲ ಕರ್ಕೊಂಡು ಹೋಗೋದು ವಾಸಿ. ಎಲ್ಲರಿಗೂ ಕೂಡ ಇರುವಂತಹ ಆತಂಕ ಅದೇ, ಈಗ ಎಲ್ಲ ತರದ ಪ್ರಶ್ನೆಗಳು ಬರ್ತಿದೆ. ಹೌದು, ಎಲ್ಲರಿಗೂ ಇರುವಂತಹ ಆತಂಕ ಅಂದ್ರೆ ಈಗ ಮಕ್ಕಳು ನಮ್ಮನೆಯಲ್ಲಿ ನಮ್ ಜೊತೆ ಇರ್ತಾರೆ, ಬಟ್ ಯಾವಾಗ ನೋಡಿದ್ರು ಮೊಬೈಲ್ ಅನ್ನ ಯೂಸ್ ಮಾಡ್ತಾ ಇರ್ತಾರೆ, ಮಾತಾಡೋದಕ್ಕೆ ಸಿಗೋದಿಲ್ಲ ಮಕ್ಕಳು, ಅವ್ರ ಲೋಕದಲ್ಲೇ ಇರ್ತಾರೆ, ಅದ್ರಲ್ಲಿ ಪಬ್ಜಿ ಅನ್ನುವಂಥದ್ದು ಈಗ ಎಲ್ಲರಿಗೂ ಕೂಡ ಒಂದು ರೀತಿಯ ಆತಂಕಕ್ಕೆ, ಪೇರೆಂಟ್ಸ್ಗೆ ಕಾರಣ ಆಗಿದೆ ಅಂತ ಹೇಳಿ. ಸೊ ಅದನ್ನ ಬಿಟ್ಟು ಬೇರೆ ಆಟದ ಕಡೆ ಅವರನ್ನ ಒಲಿಸಿಕೊಳ್ಳುವ ಬಗ್ಗೆ ಹೇಗೆ, ಈಗ ಮನೆಯಲ್ಲೇ ಇರುವಂತಹ ಬೇರೆ ಬೇರೆ ಆಟಗಳನ್ನ ಆ ಸಂದರ್ಭದಲ್ಲಿ ಅವರಿಗೆ ಆಟ ಆಡಿಸೋದಕ್ಕೆ ಇವರು ಸ್ಫೂರ್ತಿ ಕೊಡೋದು ಹೇಗೆ ಅಂತ. ಖಂಡಿತ ಖಂಡಿತ ಸಿ, ಒಂದಂತೂ ನಾನು ಈಗ ಹೇಳ್ತೀನಿ, ಒಂದು ನಿಜಾಯಿತಿ ಅರ್ಥ ಮಾಡ್ಕೊಳ್ಳೋಣ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅನ್ನೋದು ಒಂದಿದೆ, ಆಯ್ತಾ? ನೀವಿವಾಗ ಸಡನ್ ಆಗಿ ಒಂದು ತಿಂಗಳಲ್ಲಿ ಎಲ್ಲ ಮಾಡ್ಬಿಡಕ್ ಆಗೋದಿಲ್ಲ, ಆದರೆ ಈ ಈ ಪಬ್ಜಿ ಅಂತ ಅಡಿಕ್ಷನ್ಗೆ ಬೀಳದೆ ಇರೋ ಹಂಗೆ ಟ್ರೈ ಮಾಡಬಹುದು.
ಆಯ್ತಾ. ಇವಾಗ ಇವಾಗ ನೀವು ಇವಾಗ ಒಂದು ತೆಂಗಿನ ಮರ ಬೆಳೆಸಬೇಕು ಅಂತಂದ್ರೆ ಇವಾಗ ಒಂದು ವಾರದಲ್ಲಿ ಬೀಜ ನೆಟ್ಟು ಗಿಡ ಬಂದು ಮರವಾಗಿ ಕಾಯಿ ಕೊಡಲ್ಲ. ಸೊ ಇವಾಗ ಏನ್ ಮಾಡಬಹುದು ಈ ಸಂದರ್ಭದಲ್ಲಿ, ಇಷ್ಟೊಂದು ಟೈಮ್ ಇರುವಾಗ, ಕೊರೋನಾ ಟೈಮ್ ಇರೋದ್ರಿಂದ ಏನೇನ್ ಮಾಡಬಹುದು ಅಂತ ಹೇಳಬಲ್ಲೆ. ಒಂದು, ಮನಸ್ಸು ವ್ಯಾಕ್ಯೂಮ್ ತರ ಇರಲ್ಲ. ನಮ್ಮ ಮಕ್ಕಳ ಮನಸ್ಸಾಗ್ಲಿ ದೊಡ್ಡವ್ರ ಮನಸ್ಸಾಗ್ಲಿ ಏನಾದ್ರೂ ಒಂದು ತುಂಬಿಕೊಂಡೇ ಇರುತ್ತೆ. ಒಳ್ಳೆ ಅಭ್ಯಾಸಗಳು ತುಂಬಿಕೊಂಡಿರುತ್ತೆ, ಕೆಟ್ಟ ಅಭ್ಯಾಸಗಳು ತುಂಬಿಕೊಂಡಿರುತ್ತೆ. ಸೊ ಇವಾಗ ಕೆಟ್ಟ ಅಭ್ಯಾಸಗಳು ಜಾಸ್ತಿ ಇದೆ ಅನ್ಸ್ಬಿಟ್ರೆ ನಮ್ಗೇನ್ ಚಾನ್ಸು? ಕೆಟ್ಟ ಅಭ್ಯಾಸಗಳು ಕಡಿಮೆ ಮಾಡಬೇಕು, ಜೊತೆಗೆ ಒಳ್ಳೆ ಅಭ್ಯಾಸಗಳನ್ನ ಇನ್ಕ್ರೀಸ್ ಮಾಡಬೇಕು, ಪ್ರಪೋರ್ಷನ್ ಇನ್ಕ್ರೀಸ್ ಮಾಡಬೇಕು. ಸೊ ಆವಾಗ ನಿಧಾನವಾಗಿ ಒಳ್ಳೆ ಅಭ್ಯಾಸಗಳು ಜಾಸ್ತಿ ಟೈಮ್ ತಗೊಳತ್ತೆ, ಮನಸ್ಸಿನಲ್ಲಿ ಜಾಸ್ತಿ ಟೈಮು ಎನರ್ಜಿ ಆಕ್ಯುಪೈ ಮಾಡ್ಕೊಳತ್ತೆ. ಆವಾಗ ಕೆಟ್ಟ ಅಭ್ಯಾಸಗಳು ತಂತಾನೇ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಇವಾಗ ನಾನು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಯಾವ ತರ ಅಂತ, ಸುಮ್ಮನೆ ನಾವು ಮಕ್ಕಳ ಜೊತೆ ಕುತ್ಕೊಂಡು ಏ ನೀನೊಂದು ಫೋನ್ ಇಟ್ಕೋ ನಾನೊಂದು ಫೋನ್ ಇಟ್ಕೋತೀನಿ ಇಬ್ರು ಆಟ ಆಡೋಣ ಅಂತಂದ್ರೆ ನಾನು ನನ್ನ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅನ್ನೋ ಭ್ರಮೆ ಅಲ್ಲ, ಅದು ಬೇಡ. ಭ್ರಮೆ ಅಲ್ಲ, ಮಾಹಿತಿಯನ್ನ ಪಡ್ಕೊಳ್ತೀನಿ ಯಾವ ರೀತಿಯಾಗಿ ಮಕ್ಕಳ ಜೊತೆ ಅವರಿಗೆ ಅಟೆನ್ಷನ್ ಕೊಡ್ತೇನೆ, ಅವರಿಗೆ ಒಂದ್ ರೀತಿಯಲ್ಲಿ ನಾವು ನಿಮ್ ಜೊತೆ ಇದ್ದೀವಿ ಅನ್ನೋದನ್ನ ತಿಳಿಯುವಂತಹ ಬಗೆ ಹೇಗೆ ಅನ್ನೋದನ್ನ ಕೂಡ ನಾನು ನಿಮ್ಮಿಂದ ಮಾಹಿತಿಯನ್ನ ಪಡ್ಕೊಳ್ತೀನಿ. ನೀವು ಕೂಡ ಕರೆ ಮಾಡಬಹುದು ವೀಕ್ಷಕರ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಲಾಕ್ಡೌನ್ ಕೋಚಿಂಗ್ ಕ್ಲಾಸ್ ಅಲ್ಲಿ ಇವತ್ತು ಮಕ್ಕಳನ್ನ ನಾವು ಯಾವ ರೀತಿಯಾಗಿ ಆರೈಕೆ ಮಾಡಬೇಕು, ಅವರ ಇಷ್ಟಾನಿಷ್ಟಗಳನ್ನ ತಿಳ್ಕೊಳ್ಳೋದ್ರ ಜೊತೆಗೆ ಯಾವ ರೀತಿಯಾಗಿ ಫ್ಯಾಮಿಲಿಗೆ ಅವರು ಈಗ ಟೈಮ್ ಕೊಡುವ ಹಾಗೆ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಡಾಕ್ಟರ್ ಸಂಧ್ಯಾ ಕುಮಾರ್ ಅವರೇ, ನೀವು ಹೇಳ್ತಾ ಇದ್ರಿ ಅಂದ್ರೆ ಮಕ್ಕಳನ್ನ ನಾವು ನಮ್ಮ ಕಡೆಗೆ ಒಲಿಸಿಕೊಳ್ಳುವಂತಹ ಪ್ರಯತ್ನಗಳಲ್ಲಿ ಹೇಗೆ ಸಕ್ಸಸ್ ಕಾಣಬೇಕು ಅನ್ನೋದ್ರ ಬಗ್ಗೆ ಯಾವ ರೀತಿಯಾಗಿ? ಖಂಡಿತ. ಪಾಯಿಂಟ್ ನಂಬರ್ ಒನ್ ಅಂತಂದ್ರೆ ನಿಮ್ಮ ಮಗು ಯಾವ ವಯಸ್ಸಿನ ಪರಿಮಿತಿಯಲ್ಲಿ ಬರುತ್ತೆ ಅಂತ ಹೇಳಬೇಕಾಗತ್ತೆ. ನಿಮಗೆ ಗೊತ್ತಿರುತ್ತಲ್ವಾ, ಇವಾಗ ಮಗು 2 ವರ್ಷದ್ದ, 5 ವರ್ಷದ್ದ, 7 ವರ್ಷದ್ದ, 10 ವರ್ಷದ್ದ ಅಂತ. ಯಾಕಂದ್ರೆ ಒಂದೊಂದು ಸ್ಟೇಜ್ ಅಲ್ಲಿ ಮಗುವಿಗೆ ನಮ್ಮಿಂದ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಇಂದ, ಪೇರೆಂಟ್ಸ್ ಇಂದ ಏನು ಅಪೇಕ್ಷೆ ಇರುತ್ತೆ ಅನ್ನೋದು ಡಿಫ್ರೆಂಟ್ ಆಗುತ್ತೆ. ಚಿಕ್ಕ ಮಗು ಆದ್ರೆ ತುಂಬಾ ಈಸಿ ಅನ್ಸುತ್ತೆ ಕೆಲವು ಸಲ, ಓ ಅದನ್ನೇ ಊಟ ತಿಂಡಿ ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಸಾಕಪ್ಪ, ನಿದ್ದೆ ಮಾಡೋದು ಅದು ಇದು ಎಲ್ಲ ನೋಡ್ಕೊಂಡ್ರೆ ಸಾಕಪ್ಪ ಅಂತ ಅನ್ಕೋತೀವಿ. ಇವಾಗ ಮಕ್ಕಳಿನ ಚಿಕ್ಕ ವಯಸ್ಸು ಅಂತ ಇಟ್ಕೊಳ್ಳಿ, 1 ವರ್ಷ 1.5 ವರ್ಷ ಆ ತರ ಇದ್ದಾಗ, ಇನ್ನ 1 ವರ್ಷಕ್ಕಿಂತ ಕಡಿಮೆ ಇದ್ದಾಗ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಮಕ್ಕಳ ಮನಸ್ಸು ಒಂಥರ ಸ್ಪಾಂಜ್ ತರ, ಸುತ್ತಮುತ್ತಲಿ ಏನೇನು ಎಮೋಷನ್ಸ್ ಇರುತ್ತೋ, ಏನೇನು ನಡೀತಿದೆಯೋ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ತಾವೆ. ಅವ್ರಿಗೆ ಹೇಳ್ಕೊಡ್ಬೇಕಾಗಿಲ್ಲ, ಅವರವರೇ ಮನಸ್ಸಿನಲ್ಲಿ ಅವ್ರನ್ನ ಅಬ್ಸರ್ವ್ ಮಾಡ್ಕೊಂಡ್ಬಿಡ್ತಾರೆ ಸ್ಪಾಂಜ್ ತರ. ಅದರಿಂದ ನಾವು ನಮ್ಮ ಮನೆಗಳಲ್ಲಿ ಪರಿಸರದಲ್ಲಿ ನಾವು ಏನೇನು ಎಕ್ಸ್ಪ್ರೆಸ್ ಮಾಡ್ತೀವೋ ಅದು ಮಕ್ಕಳಿಗೆ ಸೇರ್ಬಿಟ್ಟಿರುತ್ತೆ. ಅದು ನಮ್ಮ ಕೋಪ ಇರಬಹುದು, ನಮ್ಮ ಆತಂಕ ಇರಬಹುದು, ನಮ್ಮ ದುಃಖ ಇರಬಹುದು, ಎಲ್ಲ ಅವ್ರಿಗೆ ಬಂದ್ಬಿಡುತ್ತೆ. ಸೊ ಫಸ್ಟ್ ನಾನೇನ್ ಹೇಳ್ತೀನಿ ಅಂದ್ರೆ, ನಮ್ಮನ್ನ ನಾವು ಸ್ವಲ್ಪ ತಿದ್ಕೋಬೇಕಾಗತ್ತೆ. ಈಗ ಇಂತ ಸಮಯ ಇದ್ದಾರೆ ಮೇಡಮ್, ನಂಜನಗೂಡಿನಿಂದ ಮಹೇಶ್ ಅನ್ನು ಅವರು ರೆಡಿ ಇದ್ದಾರೆ. ಮಹೇಶ್ ಅವರೇ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ಮೇಡಮ್ ನಮಸ್ತೆ. ಹೇಳಿ ಹೇಳಿ, ಪ್ರಶ್ನೆ ಕೇಳಿ ಮಹೇಶ್ ಅವರೇ. ಮೇಡಮ್ ನಮಸ್ತೆ. ಹೇಳಿಪ್ಪ. ನಮಸ್ತೆ ಮೇಡಮ್. ಇದೀಗ ಮಕ್ಕಳಿದಾರೆ ಹೇಳಿದ್ರೆ ನೀವು ಏನೇನು ಮಾಡ್ಬೇಕು ಮನೇಲಿದ್ರೆ ಅಂತ. ಆದ್ರೆ ನಾವೀಗ ಮನೇಲಿ ಸಿಂಗಲ್ ಆಗಿದೀವಿ, ಬ್ಯಾಚುಲರು, ಬಟ್ ಮನೇಲಿ ಮಕ್ಕಳು ಎಲ್ಲ ಆಟಾಡಕ್ಕೆ. ಈಗ ನಾವು ಹೊರಗಡೆ ಹೋದ್ರೆ ಹೊರಗಡೆ 5 ನಿಮಿಷ ಕೂತ್ಕೊಳಕಲ್ಲ, ಮನೆಗೆ ಬಂದ್ರೆ ಮನೇಲಿ 5 ನಿಮಿಷ ಕೂತ್ಕೊಳಕಲ್ಲ, ಏನ್ ಮಾಡೋದು ಮೇಡಮ್? ನಿಮ್ಗೆ ಬೇಜಾರಾಗ್ತಾ ಇದೆಯಾ, ಬೋರ್ ಆಗ್ತಿದ್ಯಾ? ಎಸ್, ಆ ಕಡೆ ಈ ಕಡೆ ಹೋಗಕ್ ಆಗೋದಿಲ್ಲ, ಏನ್ ಮಾಡೋದು ಮನೇಲಿ ಒಬ್ರೇ ಕೂತ್ ಏನ್ ಮಾಡೋದು ಅಂತ ಅವ್ರ ಟೆನ್ಷನ್ ಈಗ. ಹೌದು.